ಶುಕ್ರವಾರದಂದು ಏನು ಮಾಡಬೇಕು, ಏನು ಮಾಡಬಾರದು ಮತ್ತು ಈ ದಿನ ಯಾವ ವಸ್ತುವನ್ನು ಖರೀದಿಸಿದರೆ ಶುಭ ಮತ್ತು ಯಾವ ವಸ್ತುವನ್ನು ಖರೀದಿಸುವುದು ಅಶುಭ ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳಿ. ಪ್ರತಿದಿನವನ್ನು ಒಂದಲ್ಲ ಒಂದು ದೇವರು ಅಥವಾ ದೇವತೆಗಳಿಗೆ ಮೀಸಲಿಡಲಾಗಿದೆ. ಶುಕ್ರವಾರದಂದು ಸಂತೋಷಿ ಮಾತಾಳನ್ನ ಮತ್ತು ಲಕ್ಷ್ಮೀ ದೇವಿಯನ್ನ ಪೂಜಿಸಲಾಗುತ್ತದೆ. ಲಕ್ಷ್ಮೀ ದೇವಿಯನ್ನ ಸಂಪತ್ತು ಮತ್ತು ಹಣದ ಅಧಿದೇವತೆ ಎಂದು ಪರಿಗಣಿಸಲಾಗುತ್ತದೆ. ಲಕ್ಷ್ಮೀ ದೇವಿಗೆ ಕೋಪ ಬಂದರೆ ಮನೆಯಲ್ಲಿ ದಾರಿದ್ರ್ಯ ಬರುತ್ತದೆ ಎನ್ನುವ ನಂಬಿಕೆ ಇದೆ. ಜ್ಯೋತಿಷ್ಯದಲ್ಲಿ ಪ್ರತಿದಿನದ ಪ್ರಕಾರ ಏನು ಮಾಡಬೇಕು ಅಥವಾ ಮಾಡಬಾರದು ಎಂದು ಹೇಳಲಾಗಿದೆ. ಮನೆಯಲ್ಲಿ ಸಂಪತ್ತು ಮತ್ತು ಸಂತೋಷಕ್ಕೆ ಯಾವುದೇ ಕೊರತೆ ಇರುವುದಿಲ್ಲ. ಆದ್ದರಿಂದ ಶುಕ್ರವಾರದಂದು ಏನು ಮಾಡಬೇಕು, ಏನು ಮಾಡಬಾರದು ಮತ್ತು ಇದರ ಏನನ್ನ ಖರೀದಿಸಿದರೆ ಶುಭ, ಏನನ್ನ ಖರೀದಿಸುವುದು ಅಶುಭ ಎಂಬುದನ್ನ ತಿಳಿದುಕೊಳ್ಳಿ. ಶುಕ್ರವಾರದಂದು ನಾವು ಹೊಸ ಬಟ್ಟೆಯನ್ನ ಖರೀದಿಸಿದರೆ ಲಕ್ಷ್ಮೀ ದೇವಿಯು ನಿಮ್ಮ ಮೇಲೆ ದಯಪಾಲಿಸುತ್ತಾಳೆ. ಹಾಗೂ ಶುಕ್ರದೇವನನ್ನ ಮೆಚ್ಚಿಸಲು ಶುಕ್ರವಾರದಂದು ಬಿಳಿ ಅಥವಾ ಬೆಳ್ಳಿಯ ಬಣ್ಣದ ವಾಹನಗಳನ್ನ ಖರೀದಿಸುವುದು ಮಂಗಳಕರವಾಗಿದೆ. ಇನ್ನು ಶುಕ್ರವಾರದಂದು ಕಲೆ, ಸಂಗೀತ, ಗ್ಯಾಜೆಟ್ಗಳು, ಅಲಂಕಾರಿಕ ವಸ್ತುಗಳು ಮತ್ತು ಸೌಂದರ್ಯ ಇತ್ಯಾದಿಗಳಿಗೆ ಸಂಬಂಧಿಸಿದ ವಸ್ತುಗಳನ್ನು ಖರೀದಿಸುವುದು ಮಂಗಳಕರವಾಗಿದೆ. ಈ ವಸ್ತುಗಳನ್ನು ಖರೀದಿಸುವುದರಿಂದ ಲಕ್ಷ್ಮೀ ದೇವಿಗೆ ಸಂತೋಷವಾಗುತ್ತದೆ ಎನ್ನುವ ನಂಬಿಕೆ ಇದೆ. ಶುಕ್ರವಾರದಂದು ಆಸ್ತಿಗೆ ಸಂಬಂಧಿಸಿದ ಕೆಲಸಗಳನ್ನು ಮಾಡುವುದರಿಂದ ನಿಮಗೆ ಹೆಚ್ಚಿನ ವೆಚ್ಚವಾಗಬಹುದು ಎಂಬುದನ್ನು ನೆನಪಿನಲ್ಲಿಡಿ. ಈ ದಿನ ಆಸ್ತಿಯನ್ನ ಖರೀದಿಸುವುದು ಶುಭವಲ್ಲ. ಅಲ್ಲದೆ ಅಡಿಕೆ ಮತ್ತು ಪೂಜೆಗೆ ಸಂಬಂಧಿಸಿದ ವಸ್ತುಗಳನ್ನು ಖರೀದಿಸುವುದನ್ನು ತಪ್ಪಿಸಬೇಕು. ಶುಕ್ರವಾರ ಹಣದ ವಹಿವಾಟು ಮಾಡುವುದನ್ನ ತಪ್ಪಿಸಿ. ಹೀಗೆ ಮಾಡುವುದರಿಂದ ಲಕ್ಷ್ಮೀ ದೇವಿಯ ನಿಮ್ಮ ಮನೆ ಮೇಲೆ ಕೋಪಿಸಿಕೊಳ್ಳುವುದಿಲ್ಲ. ಈ ದಿನ ಯಾರಿಗೂ ಸಕ್ಕರೆಯನ್ನ ಎರವಲು ಕೊಡಬೇಡಿ. ಹೀಗೆ ಮಾಡುವುದರಿಂದ ಶುಕ್ರ ಗ್ರಹ ಬಲಹೀನವಾಗಿ ಮನೆಯ ಸುಖ ಶಾಂತಿಗೆ ಭಂಗವಾಗುತ್ತದೆ. ಲಕ್ಷ್ಮೀ ದೇವಿಯು ಸ್ವಚ್ಛತೆಯನ್ನ ಪ್ರೀತಿಸುತ್ತಾಳೆ. ಶುಚಿತ್ವ ಕಾಪಾಡುವ ಸ್ಥಳದಲ್ಲಿ ಲಕ್ಷ್ಮೀ ದೇವಿ ನೆಲೆಸುತ್ತಾಳೆ. ಹಾಗಾಗಿ ಮನೆಯಲ್ಲಿ ಕೊಳಿಯನ್ನ ಇಡಬೇಡಿ. ರಾಹು ಹರಿದು ಮತ್ತು ಕೊಳುಕು ಬಟ್ಟೆಗಳನ್ನ ಧರಿಸುವುದರಿಂದ ಅಶುಭ ಪರಿಣಾಮವನ್ನ ಬೀರುತ್ತದೆ. ಆದ್ದರಿಂದ ಈ ದಿನ ಶುಚಿತ್ವವನ್ನ ಅಳವಡಿಸಿಕೊಳ್ಳುವುದು ಮತ್ತು ಶುದ್ಧವಾದ ಬಟ್ಟೆಯನ್ನು ಧರಿಸುವುದು ಲಕ್ಷ್ಮೀ ದೇವಿಯ ಅನುಗ್ರಹವನ್ನ ನೀಡುತ್ತಾಳೆ.